Welcome back to Navoda Entrance Coaching. So now we have to Navoda question paper on the simplify problems. Na solve mana denge the feel korena. So 3/5 again gide. This question othi nodi. 3/5 plus 1/5 minus 3/10 no bracket ola gide into 36/45 divided by 16/5 anta question kottidare. So idha tara madodu nodana bani. So idha 5 ge 5 ge thenge LCM thogobeku. So denominator denna have yavagu LCM thogobekagutte. So 5 5 10 ಯಾವ್ದರ ಎಲ್ಸಮ್ ತೊಗೊಳ್ಳೋದು ನೋಡೋಣ. 5 1s are 5, 5 1s are 5, 5 2s are 10. ಸೊ 5 into 2 ಮಾಡ್ಬೋದು. 5 2s are 10. ಸೊ 10 ಎಲ್ಸಮ್ ಆಗುತ್ತೆ. ಇದನ್ನ ಯಾವ ರೀತಿ ಸಾಲ್ವ್ ಮಾಡೋದು? ಸೊ ಒಂದೊಂದೇ ಫ್ರಾಕ್ಷನ್ ತೊಗೊಂಡು ನೀವು 10 ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. 3/5 into 10, 1/5 into 10, 3/10 into 10. ಸೊ ಈ ಥರ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 5 1s are 5, 2s are 3 into 2, 3 2s are 6 ಪ್ಲಸ್ 5 1s are 5, 2s are 2 into 1, 2 ಮೈನಸ್. ಸೊ ಮೈನಸ್ ಸಿಂಬಲ್ ಇದೆಲ್ಲ ಮೈನಸ್ ಸಿಂಬಲ್ ಹಾಕ್ಕೋಬೇಕು. 10 10 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 3 ಉಳ್ಕೊಳ್ಬೇಕು. ಸೊ ಇದು ಬ್ರಾಕೆಟ್ ಒಳಗೆ ಇರಲಿ. ಈಗ ನಾವು ಇದನ್ನ ಈ ಬ್ರಾಕೆಟ್ನ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ 36/45 ಇದೆ. ಸೊ ಇಲ್ಲಿ ಡಿವಿಷನ್ ಸಿಂಬಲ್ ಇದೆ. ನಾವು ಡಿವಿಷನ್ ಸಿಂಬಲ್ನ ರಿಮೂವ್ ಮಾಡಬೇಕು ಅಂದರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಹಾಕ್ಬಿಟ್ಟು ಈಗ ಇದನ್ನ ರೆಸಿಪ್ರೋಕಲ್ ಮಾಡ್ಕೋಬೇಕು ಅಂದರೆ 5 ಮೇಲೆ ಹೋಗುತ್ತೆ, 16 ಕೆಳಗೆ ಬರುತ್ತೆ. ಸೊ ಈ ರೀತಿ ನಾವು ಮಾಡ್ಕೋಬೇಕಾಗುತ್ತೆ. ಈಗ ನಾವು ನೆಕ್ಸ್ಟ್ ಈ ಬ್ರಾಕೆಟಿಗೆ ಬರೋಣ. ಇದರಲ್ಲಿ 6 plus 2 how much 6 7 8. ಸೊ 8 minus 3 ಎಷ್ಟಾಗುತ್ತೆ? 5. ಸೊ ಇಲ್ಲಿ 5/10 ಇಂಟು ಇಲ್ಲಿ ಇವಾಗ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ 5 1s are 5 9s are 5 1s are 5 9s are. ಸೊ ನೆಕ್ಸ್ಟ್ 9 1s are 9 4s are 9 1s are 9 4s. ನೆಕ್ಸ್ಟು ಇಲ್ಲೇನೂ ಇಲ್ಲ. ನೆಕ್ಸ್ಟು 4 1s are 4 4. ಎಲ್ಲ ಕ್ಯಾನ್ಸಲ್ ಆಯಿತು. ಈಗ 1/4 ಮಾತ್ರ ಉಳ್ಕೊಂತು. ಈಗ ನೆಕ್ಸ್ಟು ಇಲ್ಲಿ ನಾವು ಯಾವ್ದನ್ನು ಡಿವೈಡ್ ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ನಾವೇನು ಮಾಡಬೇಕು? ಮೇಲೆ ಮಲ್ಟಿಪ್ಲೈ ಮಾಡ್ಕೋಬೇಕು. 5 into 1 is 5, 10 into 4 is 40, 5/40. ನೆಕ್ಸ್ಟ್ ನಾವೇನು ಮಾಡ್ಬೋದು? 5 1s are 5 8s are. ಸೊ ಇದನ್ನು ಕೂಡ ನಾವು ಸಾಲ್ವ್ ಮಾಡ್ಕೋಬೋದು. 5 1s are 5 8s are ಅಂತ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನೀವು ಹಂಗೇನೆ ಮಾಡ್ಬೋದು. ಮಲ್ಟಿಪ್ಲೈ ಮಾಡಿದ್ರೆ ನೀವು ಜಸ್ಟ್ ಇಲ್ಲೇ ಸಾಲ್ವ್ ಮಾಡ್ಕೊಬೋದು. 5 1s are 5 2s are ಅಂತ ಮಾಡ್ಕೊಂಡು ಕೂಡ ಮಾಡ್ಬೋದು. 1 1s are 1, 1/2 4s are 8. ಸೊ 1/8 ಇಸ್ ದ ಆನ್ಸರ್. ಸೊ ಇದು ಸಿಂಪಲ್ ಆಗಿದೆ. ಈ ಥರ ಬಾಡ್ ಮಾಸ್ ಕ್ವೆಶನ್ಸ್ ಕೂಡ ಎಕ್ಸಾಮ್ಗೆ ಬರ್ಬೋದು. ಪ್ರಾಕ್ಟೀಸ್ ಮಾಡಿ. ಇನ್ನೇನಾದ್ರು ಡೌಟ್ ಇದ್ರೆ ನೀವು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.